ಒಂದು ಕಾಲದಲ್ಲಿ ವಿಶ್ವಮಾನ್ಯ ಪಡೆದ ಬಸವ ತತ್ವ ಶ್ರೇಷ್ಠ ಹಾದಿಯಲ್ಲಿತ್ತು. ಈಗ ಬೇರೆಯವರ ಆಚರಣೆಗೆ ಒಳಪಟ್ಟಿದೆ. ಆದರೆ ಲಿಂಗಾಯತರಾದ ನಾವು ಮಾತ್ರ ಬಸವ ತತ್ವಗಳನ್ನು ಗಾಳಿಗೆ ತೂರುತ್ತಿದ್ದೇವೆ. ಇದು ವಿಷಾದನೀಯ ಎಂದು ಬೆಳಗಾವಿಯ ನ್ಯಾಯವಾದಿ ಬಸವರಾಜ್ ರೊಟ್ಟಿ ಮಾತನಾಡಿದರು. ಇತ್ತೀಚೆಗೆ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ನಗರದಲ್ಲಿ ಬಸವ ತತ್ವ ಜಾಗೃತಿ ವೇದಿಕೆ ಹಮ್ಮಿಕೊಂಡ ಸಂಘದ ಅಭಿಯಾನದಲ್ಲಿ ಬಸವ ತತ್ವ ಮತ್ತು ಸಿದ್ಧಾಂತಗಳ ಬಗ್ಗೆ ವಿವರಿಸಿ ಮಾತನಾಡಿದರು. ಹುಕ್ಕೇರಿ ಹೊರವಲಯದಲ್ಲಿರುವ ರೌದಿ ಫಾರ್ಮ್ ಹೌಸ್ನಲ್ಲಿ ತಾಲೂಕಿನ ವಿವಿಧ ಹಳ್ಳಿಗಳಿಂದ ಆಗಮಿಸಿದ ಬಸವ ತತ್ವ ಅಭಿಮಾನಿಗಳು ಸಂಘಟನೆಯ ಉದ್ದೇಶಗಳ ಬಗ್ಗೆ ಚರ್ಚಿಸಿದರು. ಈಗ ಸಂಕ್ರಮಣ ಕಾಲದಲ್ಲಿದೆ. ಒಂದು ಕಾಲದಲ್ಲಿ ವಿಶ್ವಮಾನ್ಯವಾಗಿರತಕ್ಕಂಥ ಈ ಧರ್ಮ ಬಸವ ತತ್ವ ಬೇರೆಯವರು ಆಚರಣೆ ಮಾಡ್ತಾ ಇದ್ದಾರೆ, ನಮ್ಮವರು ಕಡೆಗಣಿಸ್ತಾ ಇದ್ದಾರೆ. ಇದು ದುರಾದೃಷ್ಟ. ನೀವು ಈಗ ಒಂದು ಹೆಜ್ಜೆ ಮುಂದೆ ಬಂದು ಬಸವ ತತ್ವ ಶರಣ ಸಂಸ್ಕೃತಿಯ ಒಂದು ಉಳಿವಿಗಾಗಿ ಒಂದು ಈ ಸಭೆಯನ್ನು ಕರೆದಿದ್ದೀರಿ. ಇದು ತುಂಬ ಶ್ಲಾಘನೀಯ ಸಂಗತಿ. ಈಗ ನಾವು ಮುಖ್ಯವಾಗಿ ಮೂರು ವಿಷಯಗಳ ಬಗ್ಗೆ ಇಲ್ಲಿ ಗಂಭೀರವಾಗಿ ಚರ್ಚೆ ಮಾಡತಕ್ಕಂಥದ್ದು. ಒಂದು, ಲಿಂಗಾಯತರ ಧರ್ಮದ ನಿಜ ಆಚರಣೆಗಳೇನು, ಲಿಂಗಾಯತರು ಏನು ಮಾಡಬೇಕು ಒಳ್ಳೆಯದು. ಎರಡನೇದು, ಲಿಂಗಾಯತ ಧರ್ಮೀಯರ ಸಂಘಟನೆ ಯಾವ ರೀತಿಯಾಗಿರಬೇಕು. ಮೂರನೆಯದು, ಈ ಸಂದರ್ಭದಲ್ಲಿ ಜಯಗೌಡ ಪಾಟೀಲ್, ಅಶೋಕ್ ಅಂಕಲ್ಗಿ, ಸುಭಾಷ್ ನಾಯಕ್, ಭೀಮ್ಶಿ ಮುದುಕನ್ನವರ್, ಶಂಕರ್ ಗೌಡ ದೇಸಾಯಿ, ಶಂಕರ್ ಗುಡಿಸಿ, ಮಹಾಂತೇಶ್ ಚೌಗ್ಲಾ, ರವಿ ಚೌಗ್ಲಾ, ರಾಜು ಮುನ್ನೋಳಿ, ಚಂದ್ರಶೇಖರ್ ಗಂಗನ್ನವರ್, ಗಿರೀಶ್ ಪಾಟೀಲ್ ಸೇರಿದಂತೆ ಬಸವ ತತ್ವ ಅನುಯಾಯಿಗಳು ಉಪಸ್ಥಿತರಿದ್ದರು. ಶಂಕರ್ ನಾಯಕ್ ಸ್ವಾಗತಿಸಿದರು. ಪ್ರಾಸ್ತಾವಿಕ ಸಿದ್ದು ಪಾಟೀಲ್ ಮಾಡಿದರು. ಮಹಾಂತೇಶ್ ಚೌಗ್ಲಾ ವಂದಿಸಿದರು.